पीएसएल परीक्षे अक्रम प्रकरण तलेमरेसिकोंडिद्द बीजेपि नायकि दिव्या हागरगे बंधिसदे अक्रम बयलिगिळिद्द शासक प्रियांक खर्गे अवरिगे नोटिस नीडिद सिआईडि अधिकारियन्न अमानतुगोळिसि विचारणेगे ओळपडिसबेकु एंदु आग्रहिसि कर्नाटक प्रदेश कांग्रेस समिति सदस्यरु इन्नु राज्यपालरिगे मनवियन्न सल्लिसिद्दारे। कर्नाटक भ्रष्ट बीजेपी सरकार के पीएसआई नेमक अक्रम कर्नाटक बीजेपी सरकार के इंदु जिला मूलक राज्यपाल मनवी सल्लिसिद बीजेपी तम्म पक्षद कार्यकर्तरिगे मुंदिन दिन हण माडुव दृष्टियिंद पवित्रवाद सरकारी उद्योग पड़ेयोदक्के विद्यार्थिगळु हगलु रात्रि कष्टपट्टु ओदिद्रु कूड दैहिक चटुवटिकेयल्लि व्यायाम योगासन ಒಟ್ಟು ಮುಂತಾದ ಚಟುವಟಿಕೆಗಳು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೂ ಕೂಡ ಸರ್ಕಾರದ ಹಣದ ಆಸೆಗೆ ವಿದ್ಯಾಭ್ಯಾಸವಲ್ಲ ವ್ಯರ್ಥ ಆಗ್ತಿದೆ। ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವ ಸಂಪುಟದ ಸಚಿವರು ಶಾಸಕರು ಮತ್ತು ಬಿಜೆಪಿ ಮುಂಚೂಣಿ ಕಾರ್ಯಕರ್ತರು ಸರ್ಕಾರಿ ಪ್ರಮುಖ ಹುದ್ದೆಗಳನ್ನು ತನ್ನ ಕಾರ್ಯಕರ್ತರಿಗೆ ಹಂಚಿಪಡ್ತಾ ಇದೆ ಎಂದು ದೂರಿದರು। ಇನ್ನು ಕೇವಲ ಪಿಎಸ್ಐ ಉದ್ಯೋಗಸ್ಥರ 50 ರಿಂದ 70 ಲಕ್ಷ ರೂಪಾಯಿಗಳಷ್ಟು ಹಣ ಪಡೆದುಕೊಂಡು ಸರ್ಕಾರಿ ಉದ್ಯೋಗವನ್ನ ಬೇಕಾಬಿಟ್ಟಿ ಮಸಾಲೆ ದೋಸೆಯಂತೆ ಮಾರಾಟ ಮಾಡುತ್ತಿದ್ದಾರೆ। ಮಕ್ಕಳ ಭವಿಷ್ಯದ ಮೇಲೆ ಮಾರಕ ಆಗುವ ಹಣಕ್ಕೋಸ್ಕರ ಇಂತಹ ಹೀನ ಕೆಲಸಕ್ಕೆ ಕೈ ಹಾಕಿರೋದು ಸಾಬೀತಾದರೂ ಕೂಡ ಪಕ್ಷದ ಕಾರ್ಯಕರ್ತರನ್ನ ರಚಿಸುವ ಸಲುವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖಂಡರು ಆದಂತಹ ಪ್ರಿಯಾಂಕರಿಗೆ ಅವರಿಗೆ ರಾಜ್ಯ ಸರ್ಕಾರವು ನೋಟಿಸ್ ಸಿಐಡಿ ಇಂದ ನೀಡಿರುವುದು ನೋಡಿದ್ರೆ ಹಣಕ್ಕೋಸ್ಕರ ಎಂತಹ ಹೀನ ಕಾರ್ಯ ಮಾಡಿದರೂ ಕೂಡ ರಾಜ್ಯ ಸರ್ಕಾರವು ನಿಮ್ಮ ಜೊತೆ ಇರ್ತದೆ ಎಂದು ಮೇಲ್ನೋಟಕ್ಕೆ ಇಂತಹ ಪ್ರಕರಣದಿಂದ ಸಾಬೀತಾಗುತ್ತದೆ ಎಂದು ದೂರಿದ್ದಾರೆ। ಇನ್ನು ಪ್ರಿಯಾಂಕರಿಗೆ ನೋಟಿಸ್ ನೀಡಿದ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ। ಇನ್ನು ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪ ಪ್ರಮುಖರಾದಂತಹ ರಾಘವೇಂದ್ರ ಅರ್ಜುನ ಶಿವಾನಂದ ನಿಸಾರ್ ಅಹಮದ್ ಜಾನ್ ಭರತ್ ಕಾಶಿ ಅಮಿಲ್ಸ್ ಜಮೀಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು। मास्क एनफोर्समेंट अस्टे मास्क स्टार्ट मोस बीजेपी सरकार के पोलिस हम नेमक अक्रम बीजेपी सरकार के कर्नाटक भ्रष्ट बीजेपी सरकार के पीएसआई नेमक अक्रम कर्नाटक बीजेपी सरकार के कर्नाटक राज्य बीजेपी सरकार बंद मेले ना केल्ता विश्वविद्यालय एफ डी सी एस डी सी मात्र अक्रम इत्तु एष्टे ना होराट माडिद्रु कूड अवरु वर्सकोंडु होग्ता इद्दरु आदरे इवत्तु पीएसआई हुद्दे अंद्रे कळ्ळरन्न सूळ्गळन्न मोसगारन्न भ्रष्टरन्न ಹಿಡಿಬೇಕು ಅಂದ್ರೆ ಅದು ಸ್ಟ್ರಬಲ್ ಇರಬೇಕು ಅದು ದೈಹಿಕವಾಗಿ ಆರೋಗ್ಯವಾಗಿರಬೇಕು ಎಲ್ಲಾ ತರದನ್ನ ವ್ಯಾಯಾಮ ಮಾಡಿ ಪಾಪ ಆ ವ್ಯಕ್ತಿ ಆ ಹುಡುಗ ಪಿಎಸ್ಐ ಹುದ್ದೆಗೆ ನೇಮಕಾತಿಗೆ ಅರ್ಜಿ ಮಾಡಿದ್ರೆ ಇವತ್ತು ಎಲ್ಲೋ ಒಂದು ಸರ್ಕಾರ ಇವತ್ತು ಭ್ರಷ್ಟತೆಯಲ್ಲಿ ಇವತ್ತು 50 ರಿಂದ 60 ಲಕ್ಷ 70 ಲಕ್ಷ ಲಂಚ ಕೊಟ್ಟು ಇವತ್ತು ಆ ಹುದ್ದೆ ನೇಮಕಾತಿ ಮಾಡ್ಕೊಂಡಿದೆ ಅಂದ್ರೆ ಈ ಒಂದು ಹುದ್ದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಆಶ್ಚರ್ಯ ಪಡಬೇಕಾಗುತ್ತೆ। ಯಾಕೆಂದ್ರೆ ಎಲ್ಲೊಂದು ಕಡೆ ಹ್ಯಾಂಡಿಕ್ಯಾಪ್ಗಳನ್ನ ಆ ಬಿಜೆಪಿ ಪಕ್ಷದ ಕಾರ್ಯಕರ್ತನ ಅಥವಾ ಇತರರಿಗೆ 50 ಲಕ್ಷ 70 ಲಕ್ಷಕ್ಕೆ ಮಾರ್ಕೊಂಡೆ ಅಂದ್ರೆ ದೈಹಿಕವಾಗಿ ಸಬತೆ ಇಲ್ದೋರಿಗೆ ನೇಮಕಾತಿ ಮಾಡ್ತಾ ಇದೆ। ಮುಂದೆ ಈ ಒಂದು ನೇಮಕಾತಿ ನೋಡಿದ್ರೆ ಎಲ್ಲೊಂದು ಕಡೆ ನಮಗೆ ಭಯ ಆಗ್ತಾ ಇದೆ। ಪಿಎಸ್ಐ ಅಂದ್ರೆ ದೃಢತೆ, ಇದರಲ್ಲಿ ಇವರು ಭ್ರಷ್ಟರು ಅಂದ್ರೆ ಕಾನೂನಿನ ಮುಂದೆ ಯಾವ ರೀತಿ ಕಾಪಾಡ್ತಾರೆ, ಯಾವ ರೀತಿ ಕಳ್ಳರನ್ನ ಸುಳ್ಳರನ್ನ ಮೋಸಗಾರ ಹಿಡಿತಾರೆ ಅಂತ ಹೇಳಿ ನಾನು ಆಸೆ ಪಡಬೇಕಾಗುತ್ತೆ। ಆದ್ರೆ ಇದು ಪ್ರಮುಖ ಆರೋಪಿ ಅಗರಗಿ ದಿವ್ಯ ಅಗರಗಿ ಬಂಧಿಸಬೇಕು। ಯಾರು ಈ ಪ್ರಕರಣ ಬಯಲಿಗೆ ಹೇಳಿದ್ರು ಪ್ರಿಯಾಂಕ ಕರಿಗೆ ನಮ್ಮ ಸಾಹೇಬರು ಅವರಿಗೆ ಇವತ್ತು ಸಿಐಡಿ ನೋಟಿಸ್ ಕೊಡ್ತಿದ್ರೆ ಇವತ್ತು ಆಶ್ಚರ್ಯ। ಅದರಿಂದ ಯಾರು ಸಿಐಡಿ ಅಧಿಕಾರಿಗೆ ನೋಟಿಸ್ ಕೊಟ್ರಲ್ಲ
ಮೊದಲು ಆ ವ್ಯಕ್ತಿನ ಅಮಾನತ್ ಮಾಡಬೇಕು ವಿಚಾರಣೆ ಪಡಿಸಬೇಕು ಅಂತ ಇವತ್ತು ನಾನು ರಾಜ್ಯ ಸರ್ಕಾರ ಮತ್ತು ಹಾಗೂ ರಾಜ್ಯಪಾಲರಿಗೆ ಇವತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿ ಮೂಲಕ ನಾನು ಮನವಿ ಕೊಡ್ತಾ ಇದ್ದೀನಿ ಇವತ್ತು